नमः हरिः ओम। यं ब्रह्मावरुणेन्द्र रुद्रमरुतस्तुन्वन्ति दिव्यैस्तवैः वेदैस्साङ्गपदक्रमोपनिषदैः गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुःसुरा सुरगणाः देवाय तस्मै नमः। जन्माद्यस्य यतोऽन्वयादितरतश्चार्थेष्वभिज्ञस्वरात् तेने ब्रह्म हृदयः आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। श्रीगुरुभ्यो नमः हरिः ओम। श्रीमद्भागवतद द्वितीय स्कंधद द्वितीयाध्यायद इपत्मूरने श्लोक। योगेश्वराणां गतिमाहुरन्तः बहिस्त्रिलोक्याः पवनान्तरात्मनां न कर्मभिस्तां गतिमाप्नुवन्ति विद्यातपोयोगसमाधिभाजाम्। योगेश्वराणां गतिम आहुः, ध्यानद प्रक्रियेयल्लि ಯೋಗ ಸಾಧಕರು ಶರೀರವನ್ನು ಈ ಭೂಮಿ ಮೇಲೆ ತ್ಯಾಗ ಮಾಡಿದ ಮೇಲೆ ಆಕಾಶದಲ್ಲಿ ವಿವಿಧ ಲೋಕಗಳಲ್ಲಿ ಅಲ್ಲಿನ ದೇವತೆಗಳೊಡನೆ ಸಂಚಾರ ಮಾಡ್ತಾರೆ, ಕೊನೆಗೆ ಸತ್ಯಲೋಕವನ್ನು ಕುರಿತು ಪಯಣಿಸ್ತಾರೆ ಅಂತಕ್ಕಂಥ ವಿಷಯವನ್ನು ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅನ್ವಯ ನೋಡೋಣ. ವಿದ್ಯಾ, ತಪಃ, ಯೋಗ, ಸಮಾಧಿ ಭಾಜಾಂ, ಯೋಗೇಶ್ವರಾಣಾಂ, ಪವನಾಂತರಾತ್ಮನಾಂ, ತ್ರಿಲೋಕ್ಯಾಃ ಅಂತಹ ಬಹಿಹಿ ಗತಿಂ ಆಹುಹು. ಕರ್ಮಭಿಹಿ ತಾಂ ಗತಿಂ ನ ಆಪ್ನುವಂತಿ. ಸಾಮಾನ್ಯ ಅರ್ಥ ಮೊದಲು ಹೇಳ್ತೇನೆ, ಆಮೇಲೆ ಟಿಪ್ಪಣಿಯಲ್ಲಿರ್ತಕ್ಕಂಥ ವಿಶೇಷಗಳನ್ನು ನೋಡೋಣಂತೆ. ಇಲ್ಲಿ ಬೇರೆ ಬೇರೆ ಲೋಕಗಳಲ್ಲಿ, ಆಕಾಶದಲ್ಲಿರ್ತಕ್ಕಂಥ ದೇವತಾ ಲೋಕಗಳಲ್ಲಿ ಸಂಚಾರ ಮಾಡತಕ್ಕಂಥ ಈ ಯೋಗ್ಯತೆ ಕೇವಲ ಅವರವರಿಗೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತಾ ಬದುಕುವವರಿಗೆ ಬರೋದಿಲ್ಲ. ನ ಕರ್ಮಭಿಹಿ ತಾಂ ಗತಿಂ ಆಪ್ನುವಂತಿ. ವಿಶೇಷ ಯೋಗ್ಯತೆ ಬರಲಿಕ್ಕೆ ವಿಶೇಷ ಸಾಧನೆ ಅಗತ್ಯ.
ಮೂರು ವಿಶೇಷಣಗಳಿಂದ ಈ ಯೋಗ್ಯತೆಯನ್ನು ಶ್ಲೋಕದಲ್ಲಿ ತಿಳಿಸ್ತಾರೆ. ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ ಪವನಾಂತರಾತ್ಮನಾಂ ಯೋಗೇಶ್ವರಾಣಾಂ. ಒಂದೊಂದಕ್ಕೂ ಟಿಪ್ಪಣಿಕಾರರು ಅರ್ಥ ಬರೆದಿದ್ದಾರೆ, ಅದನ್ನು ಮುಂದೆ ನೋಡೋಣ. ಇಂಥವರು ಲೋಕಾಂತರಗಳಲ್ಲಿ ಸಂಚಾರ ಮಾಡುವ ಯೋಗ್ಯತೆಯನ್ನು ಪಡೆದಿರ್ತಾರೆ. ಅವರಲ್ಲೂ ಎರಡು ವಿಧ. ನೇರವಾಗಿ ಅಮುಕ್ತ ಸ್ಥಾನಕ್ಕೆ ಹೋಗುವ ವ್ಯಾಪ್ತೋಪಾಸಕರು ಅಥವಾ ಅಪ್ರತೀಕ ಆಲಂಬನರು. ಒಂದಾದರೆ ಪ್ರತೀಕ ಆಲಂಬನರು, ಬ್ರಹ್ಮಲೋಕಕ್ಕೆ ಹೋಗಿ ಸಾಧನೆ ಮುಂದುವರೆಸುವವರು. ಹೀಗೆ ಅವರಲ್ಲೂ ಎರಡು ವಿಧ ಅಂತ ಹೇಳ್ತಾರೆ. ಇದರ ವಿವರಗಳನ್ನು ಟಿಪ್ಪಣಿಕಾರರು ಬಹಳ ಸುಂದರವಾಗಿ ಹೇಳಿದ್ದಾರೆ, ಅದನ್ನು ನೋಡೋಣ. ವಿದ್ಯಾ ಅಂದ್ರೇನು? ಮಂತ್ರ ಜಪಾದಿ ರೂಪ. ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ ಅಂತಿದೆಯಲ್ಲ, ಅದಕ್ಕರ್ಥ ವಿದ್ಯಾ ಅಂದರೆ ಮಂತ್ರ ಜಪಾದಿ ರೂಪ, ತಪಃ ಕೃಚ್ಛ್ರ ಚಾಂದ್ರಾಯಣ ಏಕಾದಶಿ ಉಪವಾಸಾದಿ ರೂಪಂ ಅಪರೋಕ್ಷ ಜ್ಞಾನಂ ವಾ. ಇದು ತಪಸ್ಸು ಅನ್ನೋ ಶಬ್ದಕ್ಕರ್ಥ. ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳನ್ನು, ಏಕಾದಶಿ ಉಪವಾಸಗಳನ್ನು, ಈ ರೀತಿ ಸಾಧನೆಯನ್ನು ಜೀವನದುದ್ದಕ್ಕೂ ಮಾಡಿದವರು. ಅಪರೋಕ್ಷ ಜ್ಞಾನಂ ವಾ, ನಿರಂತರ ಅಧ್ಯಯನ ಶ್ರವಣ ಮನನ ನಿಧಿಧ್ಯಾಸನಾದಿಗಳಿಂದ ಅಪರೋಕ್ಷ ಜ್ಞಾನವನ್ನು, ಭಗವದ್ ಅಪರೋಕ್ಷ ಜ್ಞಾನವನ್ನು ಪಡೆದಿರತಕ್ಕಂಥವರು. ಯೋಗ ಅಷ್ಟಾಂಗಾದಿ ರೂಪಂ, ಅಷ್ಟಾಂಗ ಯೋಗವನ್ನು ಸಾಧನೆ ಮಾಡಿಕೊಂಡಿರುವವರು. ಸಮಾಧಿ ಭಾಜಾಂ, ಸಮಾಧೌ ಭಗವದ್ ದರ್ಶನ ಜನಿತ ಪರಮಸ್ನೇಹ ತೇಷಾಂ. ಆ ನಿಧಿಧ್ಯಾಸನ, ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳ್ತಾರಲ್ಲ, ಆ ನಿಧಿಧ್ಯಾಸನದಲ್ಲಿ ಯೋಗ್ಯತೆಯುಳ್ಳಂಥ ಮಹಾನುಭಾವರಿಗೆ ಭಗವಂತನ ದರ್ಶನ ಆಗ್ತದೆ. ಭಗವದ್ ದರ್ಶನ ಜನಿತ ಪರಮಸ್ನೇಹ, ಒಮ್ಮೆ ಅದು ಆಯಿತು ಅಂದರೆ ಏನು ಹಿಂಗೆ ಕಾಣಿಸ್ತದೆ ಅನ್ನೋದ್ರೊಳಗೆ ಮರೆಯಾಗಿ ಬಿಡ್ತದೆ. ಸೆಕೆಂಡ್ಗಳ ಕಾಲ ಆದರೂ ಇರ್ತದೋ ಇಲ್ಲ, ಅಷ್ಟು ಅಲ್ಪ ಕಾಲ ಆ ಪರಂಜ್ಯೋತಿಯ ದರ್ಶನ ಅಂತರಂಗದಲ್ಲಿ ಯಾರಿಗೆ ಆಗ್ತದೋ ಅವರಿಗೆ ಜನಿತ ಪರಮ ಸ್ನೇಹ. ಈ ಜಗತ್ತಿನಲ್ಲಿ ಮತ್ಯಾವುದರಲ್ಲೂ ರುಚಿ ಉಳಿಯೋದಿಲ್ಲ. ಆ ಯಾವುದನ್ನು ಕ್ಷಣಕಾಲ ಕಂಡಿರ್ತದೋ ಅಂತರಂಗ, ಅದನ್ನು ಕಾಣಬೇಕು, ಅದನ್ನು ಹೊಂದಬೇಕು, ಇದೊಂದೇ ಹಂಬಲ. ಜನಿತ ಪರಮ ಸ್ನೇಹ ತೇಷಾಂ, ಅಂಥ ಸಮಾಧಿ ಭಾಜಾಂ ಯೋಗೇಶ್ವರಾಣಾಂ. ಅಷ್ಟಾಂಗ ಯೋಗ ಬರೀ ತಿಳಿದವರಲ್ಲ, ಅದನ್ನು ದೀರ್ಘಕಾಲ ಆಚರಿಸಿ ಅದರಲ್ಲಿ ಸಿದ್ಧಿ ಪಡೆದವರು, ಇಂಥವರನ್ನು ಯೋಗೇಶ್ವರರು ಅಂತ ಹೇಳ್ತಾರೆ. ಪವನಾಂತರಾತ್ಮನಾಂ ಲಿಂಗ ಶರೀರಧಾರಿಣಾಂ ಅಂತ ಉಳಿದ ಟಿಪ್ಪಣಿಕಾರರು ಬರೆದರೆ, ಪವನಾಂತರಾತ್ಮ ಅಂದರೆ ಲಿಂಗ ಶರೀರಧಾರಿಗಳು ಅಂತ ಅನೇಕ ಟಿಪ್ಪಣಿಕಾರರು ಬರೆದಿದ್ದಾರೆ. ವಿಜಯಧ್ವಜಯದಲ್ಲಿ ವಿಶೇಷ ಬರೀತಾರೆ, ಯತ್ರ ಪವನಸ್ಯ ಅಂತರಾತ್ಮ ವೈಕುಂಠನಾಥ ತತ್ರ ಅಮುಕ್ತ ಸ್ಥಾನೇ ಗಚ್ಚತಾಂ. ವಾಯುದೇವರ ಅಂತರ್ಯಾಮಿತ್ವೇನ ಭಗವಂತನನ್ನು ಉಪಾಸನೆ ಮಾಡಿದವರು, ಮೈಗಳು ಮಾಡುತ್ತಿರುವವರು, ಅವರು ನೇರವಾಗಿ ಅಮುಕ್ತ ಸ್ಥಾನಕ್ಕೆ ಪಯಣಿಸ್ತಾರೆ. ಈ ಮಧ್ಯದ ಲೋಕಗಳಲ್ಲೆಲ್ಲೂ ನಿಲ್ಲೋದಿಲ್ಲ ಅವರು. ಅವರಿಗೆ ಯಾವುದೇ ಇತರ ಲೋಕಗಳನ್ನು ನೋಡಬೇಕು, ಅಲ್ಲಿ ವಿಹಾರ ಮಾಡಬೇಕು ಅನ್ನೋ ಇಚ್ಛೆ ಯಾವುದೂ ಇರೋದಿಲ್ಲ. ನೆಟ್ಟಿಗೆ ಆ ಅಮುಕ್ತ ಸ್ಥಾನಕ್ಕೇನೆ ಪ್ರಯಾಣ ಮಾಡ್ತಾ ಇದ್ದಾರೆ. ಇವರನ್ನೇ ಅಪ್ರತೀಕಾಲಂಬನರು ಅಂತ ಕರೆದರು. ಉಪಾಸಕರಲ್ಲಿ ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಎರಡು ವಿಧ. ಅರ್ಥ ಸರಳ, ಶಬ್ದ ಸ್ವಲ್ಪ ವಿಚಿತ್ರ ಅನ್ನಿಸ್ತದೆ ನಮಗೆ, ಪರಿಚಿತ ಶಬ್ದ ಅಲ್ಲ ಆದ್ದರಿಂದ, ಆದರೆ ಅರ್ಥ ಸರಳ. ಪ್ರತೀಕ ಅಂದರೆ ಮೂರ್ತಿ, ಪ್ರತೀಕದ ಆಲಂಬನ ಅಂದರೆ ಒಂದು ಮೂರ್ತಿಯ ಮೂಲಕ ಭಗವಂತ ಅವಯವಗಳನ್ನು ಚಿಂತನೆ ಮಾಡಿ ಭಗವಂತನನ್ನು ಧ್ಯಾನ ಮಾಡೋದನ್ನು ನಾವು ಹಿಂದೆ ನೋಡಿದ್ವಲ್ಲ. ಹಾಗೆ ಉಪಾಸನೆ ಮಾಡುವವರು ಪ್ರತೀಕ ಆಲಂಬನರು, ಪ್ರತೀಕವನ್ನು ಆಲಂಬಿಸಿಕೊಂಡು ಆಶ್ರಯಿಸಿಕೊಂಡು ಭಗವದ್ ಉಪಾಸನೆ ಮಾಡುವವರು ಪ್ರತೀಕಾಲಂಬನರು.
ಅಪ್ರತೀಕ ಆಲಂಬನವರು ಅಂದರೆ ಇದಕ್ಕೆ ವಿರುದ್ಧವಾದ ಅರ್ಥ. ಯಾವುದೇ ಪ್ರತೀಕದ ಮೂರ್ತಿಯ ಆಲಂಬನ ಇಲ್ಲದೆ ಅಂದರೆ ವ್ಯಾಪ್ತೋಪಾಸನೆ ಅದನ್ನು ಮಾಡುವವರು ಅರ್ಥ ಅಪ್ರತೀಕ ಆಲಂಬನರು. ಹೀಗೆ ಈ ಮೋಕ್ಷಕ್ಕೆ ಹೋಗುವವರಲ್ಲೇ ಎರಡು ವರ್ಗ. ಈ ಅಪ್ರತೀಕ ಆಲಂಬನರು ಅವರು ನೇರವಾಗಿ ಅಮುಕ್ತ ಸ್ಥಾನವನ್ನು ಕುರಿತು ಪಯಣಿಸ್ತಾ ಇದ್ದಾರೆ. ಪ್ರತೀಕಾಲಂಬನರು ಅವರಿಗೆ ಬೇರೆ ಲೋಕಗಳಲ್ಲಿ ಸಂಚರಿಸುವ ಸಾಮರ್ಥ್ಯ ಇಚ್ಛೆ ಇರುವವರು ಅಲ್ಲಲ್ಲಿ ಸಂಚಾರ ಮಾಡಿ ಕೊನೆಗೆ ಸತ್ಯಲೋಕವನ್ನು ಕುರಿತು ಪಯಣಿಸ್ತಾ ಇದ್ದಾರೆ. ಈ ತರಹ ಮೂರು ಲೋಕಗಳಲ್ಲಿ ಒಳಗು ಹೊರಗು ಸಂಚಾರ ಮಾಡತಕ್ಕಂಥ ಯೋಗ್ಯತೆ ಕೇವಲ ವರ್ಣಾಶ್ರಮ ವಿಹಿತ ಕರ್ಮಾಚರಣೆಗಳಿಂದ ಪ್ರಾಪ್ತವಾಗುವಂಥದ್ದಲ್ಲ, ಯೋಗ ಸಾಧನೆಯಿಂದ ಭಗವಂತನ ಅಪರೋಕ್ಷ ಜ್ಞಾನ ಪಡೆದವರಿಗೆ ಮಾತ್ರ ಸಾಧ್ಯ. ಇದಿಷ್ಟು ಇಲ್ಲಿನ ವಿಷಯಗಳು. ಇನ್ನು ಮುಂದೆ ಸುಷುಮ್ನಾದಿಂದ ಜೀವ ಹೊರಬಂದ ಬಳಿಕ ಆಕಾಶ ಮಾರ್ಗದಿಂದ ಮೊದಲು ಯಾವ ಲೋಕಕ್ಕೆ ಹೋಗ್ತಾನೆ, ಮುಂದೆ ಸಾಗತಾ ಸಾಗತಾ ಎಲ್ಲೆಲ್ಲಿ ತಲುಪ್ತಾನೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ. ವೈಶ್ವಾನರಂ ಯಾತಿ ವಿಹಾಯ ಸಾಗತಃ ಸುಷುಮ್ನಯ ಬ್ರಹ್ಮ ಪಥೇನ ಶೋಚಿಷ ವಿಧೂತ ಕಲ್ಕೋಥ ಹರೇರುದಸ್ತಾತ್ ಪ್ರಯಾತಿ ಚಕ್ರಂ ನೃಪಶೈಷುಮಾರಂ. ವೈಶ್ವಾನರಂ ಯಾತಿ ಅನ್ವಯ ನೋಡೋಣ. ಸುಷುಮ್ನಯ ಗತಃ ವಿಹಾಯಸ ಬ್ರಹ್ಮಪಥೇನ ಶೋಚಿಷ ವೈಶ್ವಾನರಂ ಯಾತಿ ತತ್ರ ವಿಧೂತ ಕಲ್ಕಃ ಅಥ ಉದಸ್ತಾತ್ ಹರೇ ಶಿಂಶುಮಾರ ಚಕ್ರಂ ಪ್ರಯಾತಿ. ಶಿಂಶುಮಾರಂ ಪ್ರಯಾತಿ ಏನು ತಾತ್ಪರ್ಯ ಅಂದರೆ, ಸುಷುಮ್ನ ಮಾರ್ಗವಾಗಿ ಹೊರಟಿರ್ತಕ್ಕಂಥ ಯೋಗಿ ಆಕಾಶ ಮಾರ್ಗದಿಂದ ಸಾಗಿ ಮೊದಲು ವೈಶ್ವಾನರಂ ಯಾತಿ ಅಗ್ನಿಲೋಕಕ್ಕೆ ಬರ್ತಾನೆ. ಅಳಿದುಳಿದ ಪಾಪ ರಜಸ್ಸು ಅಲ್ಲಿ ಸುಟ್ಟು ಹೋಗ್ತದೆ. ಅಲ್ಲಿಂದ ಅಗ್ನಿಲೋಕದಿಂದ ಮೇಲೆ ಇರತಕ್ಕಂಥ ಶ್ರೀಹರಿಯ ಶಿಂಶುಮಾರ ಅನ್ನೋ ಚಕ್ರವನ್ನು ತಲುಪ್ತಾನೆ. ಶಿಂಶುಮಾರ ಮಂಡಲ ಅಂತಲೂ ಹೇಳ್ತಾರೆ, ಶಿಂಶುಮಾರ ಚಕ್ರ ಅಂತಲೂ ಹೇಳ್ತಾರೆ. ಅಲ್ಲಿಗೆ ತಲುಪ್ತಾನೆ. ಟಿಪ್ಪಣಿ ನೋಡೋಣ ಸ್ವಲ್ಪ. ಸುಷುಮ್ನಯ ಗತಃ ಅನ್ನೋದಕ್ಕೆ ಸುಷುಮ್ನಯ ನಾಡ್ಯ ಉತ್ಕ್ರಮ್ಯ ಸುಷುಮ್ನ ನಾಡಿಯಿಂದ ಹೊರಗೆ ಹೊರಟು ಈ ಶರೀರವನ್ನು ತ್ಯಾಗ ಮಾಡಿ ವಿಹಾಯಸ ಬ್ರಹ್ಮಪಥೇನ ಗತಃ ಶೋಚಿಷ ಅಂದರೆ ರೋಚಿಷ ಜ್ಯೋತಿರ್ಮಯ ಮಾರ್ಗೇಣ ವೈಶ್ವಾನರಂ ಯಾತಿ ಅಗ್ನಿ ಅಭಿಮಾನಿ ದೇವತಾಂ ಪ್ರಾಪ್ನೋತಿ. ಅವಕ್ಕೆಲ್ಲನೂ ಅರ್ಥ ಆಗ್ತಾ ಇದೆ, ಆದ್ದರಿಂದ ಮತ್ತೆ ನಾನು ಕನ್ನಡದಲ್ಲಿ ಹೇಳ್ತಾ ಇಲ್ಲ. ಅಗ್ನಿ ಅಭಿಮಾನಿ ದೇವತಾ ಅಂದರೆ ಅದಕ್ಕೇನು ಮತ್ತೆ ಕನ್ನಡದಲ್ಲಿ ಹೇಳೋದು ಅಲ್ವಾ. ಅಗ್ನಿ ಅಭಿಮಾನಿ ದೇವತಾಂ ಆ ವೈಶ್ವಾನರ ಲೋಕವನ್ನು ಅಂದರೆ ಆ ಲೋಕಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಅಗ್ನಿದೇವ ಆ ಲೋಕಕ್ಕೆ ಹೋಗಿ ಆ ದೇವತೆಯನ್ನು ಹೊಂದುತ್ತಾನೆ. ವಿಧೂತ ಕಲ್ಕಃ ದಗ್ಧ ಪಾಪತೃಣಃ ಕಲ್ಕ ಅಂದರೆ ಪಾಪದ ಅವಶೇಷ, ವಿಧೂತ ಅಂದರೆ ತೊಳೆದದ್ದು. ತತ್ರ ವಿಧೂತ ಕಲ್ಕಃ ದಗ್ಧ ಪಾಪತೃಣಃ ಏನಾದರೂ ಅಲ್ಪ ಸ್ವಲ್ಪ ತೃಣಃ ಅಂತ ಯಾಕೆ ಬಳಸ್ತಾ ಇದ್ದಾರೆ ಅಂದರೆ, ಅವರು ಸಾಧಕರು, ಏನು ಹೆಚ್ಚಿನ ಪಾಪಾದಿಗಳು ಇರೋದಿಲ್ಲ, ಎಲ್ಲೋ ಅಲ್ಪ ಸ್ವಲ್ಪ ರಜೋಗುಣ ಉಳಿದಿದ್ರೆ ದಗ್ಧ ಪಾಪತೃಣಃ ಅದು ಕೂಡ ಆ ಅಗ್ನಿಲೋಕಕ್ಕೆ ಹೋದಾಗ ಸುಟ್ಟು ಹೋಗ್ತದೆ. ಹೀಗೆ ಶುದ್ಧರಾಗಿ ತತಃ ಅಂದರೆ ವೈಶ್ವಾನರ ಲೋಕಾತ್ ಉದಸ್ತಾತ್ ಉಪರಿ
ವಿಶ್ವಾರಣ ಲೋಕದಿಂದ ಮೇಲೆ ಹರೇ ಹೇ ಶಿಂಶುಮಾರಂ ಶ್ರೀಹರಿಯ ಒಂದು ರೂಪ ಅದು ಶಿಂಶುಮಾರ ಶಿಂಶುಮಾರ ಅಂತಕ್ಕಂಥದ್ದು. ಶಿಂಶುಮಾರ ನಾಮಕಂ ಜ್ಯೋತಿಶ್ಚಕ್ರಂ ಜ್ಯೋತಿರ್ಮಯವಾದ ಚಕ್ರ. ಅಲ್ಲಿಗೆ ಪ್ರಯಾತಿ ಪಯಣಿಸ್ತಾ ಇದ್ದಾರೆ. ಇನ್ನು ಇಲ್ಲಿ ಒಂದು ಕೆಲವು ಸಂಗತಿಗಳು ಇಲ್ಲಿ ಗಮನಾರ್ಹ ನೋಡಿ. ಅಲ್ಲಿ ಸುಷುಮ್ನ ಅಂತೇನು ಶಬ್ದ ಪ್ರಯೋಗ ಮಾಡಿದ್ದಾರೆ, ಸುಷುಮ್ನಯ ಬ್ರಹ್ಮಪಥೇನ ಶೋಚಿಷ. ಹಲೋ, ಯಾರೋ ಮಾತಾಡಿದ್ರಿ, ದಯವಿಟ್ಟು ಮ್ಯೂಟ್ ಮಾಡಿ. ಸುಷುಮ್ನಯ ಬ್ರಹ್ಮಪಥೇನ ಶೋಚಿಷ. ಈ ಬ್ರಹ್ಮ ಸುಷುಮ್ನ ಬ್ರಹ್ಮ ಸುಷುಮ್ನ ಅಂತಲೇ ಹೆಸರು ಇದಕ್ಕೆ. ನಮ್ಮ ಶರೀರದಲ್ಲಿರ್ತಕ್ಕಂಥ ನಾಡಿ ಇದು. ಆ ಹೊರಡೋ ಮಾರ್ಗ ಶಿರಸ್ಸಿನ ಮಧ್ಯಭಾಗ ಬ್ರಹ್ಮರಂಧ್ರ ಅಂತ ಅದಕ್ಕೂ ಬ್ರಹ್ಮ ಶಬ್ದವನ್ನು ಸೇರಿಸಿ ಬ್ರಹ್ಮ ಸುಷುಮ್ನ ಬ್ರಹ್ಮರಂಧ್ರ ಅಂತ ಈ ಶಬ್ದಗಳನ್ನು ನೀವು ಗಮನಿಸಿದಾಗ ಆ ಬ್ರಹ್ಮರಂಧ್ರವನ್ನು ಭೇದಿಸಿ ಹೊರಟ ಜೀವ ಅನಂತ ಆಕಾಶದಲ್ಲಿ ಮುಂದೆ ಎಲ್ಲಿಗೆ ಹೋಗಬೇಕು, ಅನಂತ ಆಕಾಶ ಹೇಗೆ ಹೋಗಬೇಕು ಅನ್ನೋದನ್ನು ಹೇಗೆ ತಿಳಿತಾನೆ ಅಂದರೆ ಬ್ರಹ್ಮಪಥೇನ. ಅದಕ್ಕೆ ಅಲ್ಲೆಲ್ಲ ಬ್ರಹ್ಮ ಶಬ್ದವನ್ನು ಇಟ್ಟಿದ್ದಾರೆ. ಬ್ರಹ್ಮಲೋಕ ಸೇರುವವರೆಗೂ ಆ ನಾಡಿ ಅವನನ್ನು ಕರೆದೊಯ್ತದೆ. ಆದ್ದರಿಂದ ಇದು ಬ್ರಹ್ಮಪಥ, ಇದು ಬ್ರಹ್ಮ ಸುಷುಮ್ನ ಬ್ರಹ್ಮರಂಧ್ರ ಅಂದರೆ ಬ್ರಹ್ಮಪಥ. ಪಥ ಅಂದರೆ ಮಾರ್ಗ, ಬ್ರಹ್ಮಲೋಕಕ್ಕೆ ಸೇರುವ ಮಾರ್ಗ. ಈ ಮಾರ್ಗದಲ್ಲಿ ಮುಂದುವರಿಯಬೇಕಾದರೆ ತೇಜೋಮಯ ಶರೀರ ಬೇಕು, ಅದನ್ನೇ ಶೋಚಿಷ ಅಂತ ಹೇಳಿದರು. ಶೋಚಿಷ ಅಂದರೆ ಜ್ಯೋತಿರ್ಮಯ ಶರೀರದಿಂದ ತೇಜೋಮಯ ಶರೀರದಿಂದ ಅವನು ಅಲ್ಲಿಂದ ಮುಂದುವರಿತಾನೆ. ಅಲ್ಲಿ ಟಿಪ್ಪಣಿಯಲ್ಲಿ ಈ ಪ್ರಶ್ನೆ ಎತ್ಕೋತಾರೆ, ನಾನು ಸುಷುಮ್ನಾಯಾಹ ನಾಡೀರೂಪತ್ವಾತ್ ಕಥಂ ದೇಹಾತ್ ಬಹಿಹಿ ನಿರ್ಗಮನಂ ಅಲ್ವಾ. ಸುಷುಮ್ನ ಅನ್ನೋದು ಒಂದು ಶರೀರದಲ್ಲಿರೋ ನಾಡಿ, ಆ ದೇಹದಿಂದ ಹೊರಗೆ ಹೋಯಿತು ಅಂದರೆ ಮುಗೀತು ಆ ನಾಡಿ ಕೆಲಸ. ಅದು ಸುಷುಮ್ನ ನಾಡಿ ಇಂದ ಅವನು ಬ್ರಹ್ಮಲೋಕಕ್ಕೆ ಪ್ರಯಾಣ ಮಾಡ್ತಾನೆ ಅಂತಾರೆ. ಸುಷುಮ್ನ ನಾಡಿ ಇರೋದು ಶರೀರದಲ್ಲಿ, ಬ್ರಹ್ಮಲೋಕ ಇರೋದು ಎಲ್ಲೋ. ಅದು ಹೇಗೆ ಅಂದರೆ ಶೋಚಿಷ ತೇಜೋರೂಪೇಣ ತಥಾಚ ದೇಹಾತ್ ಬಹಿರಪಿ ಬ್ರಹ್ಮಲೋಕ ಪರ್ಯಂತಂ ಸಾ ವಿತತಾ ಅಸ್ತಿ ಇತಿ ಭಾವ. ಈ ಸುಷುಮ್ನ ನಾಡಿ ಏನಿದೆ ಬರೀ ನಮ್ಮ ಶರೀರದಲ್ಲಿಲ್ಲ, ಈ ಶರೀರದ ಹೊರಗೆ ಬ್ರಹ್ಮಲೋಕದ ಪರ್ಯಂತರವಾಗಿ ಅದು ವಿತತ ಅಂದರೆ ವ್ಯಾಪ್ತ ಅಂತ ಅರ್ಥ, ವ್ಯಾಪಿಸಿ ಇದೆ. ಒಬ್ಬರೇ ಹೋಗ್ತಿರ್ತಾರಲ್ಲ ಅನಂತ ಆಕಾಶದಲ್ಲಿ, ಅವರನ್ನು ಬ್ರಹ್ಮಲೋಕದವರೆಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು ಈ ಸುಷುಮ್ನ ನಾಡಿಯೇ. ನಮ್ಮ ಶಿರಸ್ಸಿನಲ್ಲಿರ್ತಕ್ಕಂಥ ಸುಷುಮ್ನ ನಾಡಿ ಬ್ರಹ್ಮಲೋಕದವರೆಗೆ ನಮ್ಮನ್ನು ಪಯಣಿಸುವಷ್ಟು ಕರೆದುಕೊಂಡು ಹೋಗುವಷ್ಟು ಅಲ್ಲಿಯವರೆಗೆ ಅದರ ವ್ಯಾಪ್ತಿ ಇದೆ. ಆದ್ದರಿಂದ ಅನಂತ ಆಕಾಶದಲ್ಲಿ ಎಲ್ಲೂ ತಪ್ಪಿಸಿಕೊಳ್ಳೋದಿಲ್ಲ. ಈ ಸುಷುಮ್ನ ನಾಡಿಯಿಂದ ಯಾರು ಪ್ರಾಣೋತ್ಕ್ರಮಣ ಮಾಡ್ತಾರೋ ಆ ಸುಷುಮ್ನ ನಾಡಿ ಬ್ರಹ್ಮ ಮಾರ್ಗದಲ್ಲಿ ಅವರನ್ನು ಕರೆದುಕೊಂಡು ಬ್ರಹ್ಮಲೋಕದವರೆಗೆ ಮುಟ್ಟಿಸ್ತದೆ ಅಂತಕ್ಕಂಥ ವಿಷಯ. ಇನ್ನೊಂದು ವೈಶ್ವಾನರ ಅಂದ ಕೂಡಲೇ ವೈಶ್ವಾನರಂ ಯಾತಿ ಅಂತ ಶ್ಲೋಕದ ಮೊದಲ ಶಬ್ದವನ್ನು ನೋಡಿದ ಕೂಡಲೇ ಭಗವದ್ಗೀತೆ ಗೊತ್ತಿರುವವರಿಗೆ ನೆನಪಾಗೋ ಸಂಗತಿ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಲ್ಲಿ ವೈಶ್ವಾನರಿಗೂ ಈ ಶ್ಲೋಕದಲ್ಲಿ ಬಂದಿರೋ ವೈಶ್ವಾನರನಿಗೂ ಏನಾದರೂ ಸಂಬಂಧ ಇದೆಯಾ, ಅಥವಾ ವೈಶ್ವಾನರ ಲೋಕಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂದರೆ ಈ ವಿಷಯದಲ್ಲಿ ವಿಜಯಧ್ವಜ ತೀರ್ಥರು ಕೆಲ ಮಾತುಗಳನ್ನು ಹೇಳಿದ್ದಾರೆ, ಅದನ್ನು ನೋಡೋಣ. ವೈಶ್ವಾನರೋ ನಾಮ ಕಹ ಇತಿ ತತ್ರ ಆಹ. ವೈಶ್ವಾನರ ಅಂದರೆ ಯಾರು, ಇತಿ ತತ್ರ ಆಹ ಯಹ ಭೂತಾನಾಂ ಅಂತಃ ಎಲ್ಲ ಜೀವಿಗಳ ಶರೀರದ ಒಳಗೆ ಕೋಷ್ಠಾಗ್ನೌ ಸ್ಥಿತ್ವಾ ಆ ಶರೀರ ಅನ್ನೋ ಕೋಣೆಯಲ್ಲಿರ್ತಕ್ಕಂಥ ಅಗ್ನಿಯಲ್ಲಿ ಇದ್ದುಕೊಂಡು ತದ್ ಭುಕ್ತಂ ಚ
चतुर्विधम अन्नम प्राणापान समायुक्त पचाम्यन्नम चतुर्विधम अल्वा अदे मातने हेळ्ता इद्दारे भुक्तम चतुर्विधम अन्नम पचति नावु उंडिरतक्कंत नाल्कु विधवाद आहारवन्न पचन माडिस्ताने यश्च ब्रह्मांड मध्यकः स्वपुर मध्यकः तपति प्रकाशते सह प्रधान वह्निः वैश्वानराक्षः ಇವನು ನಮ್ಮ ಶರೀರದೊಳಗಡೆ ನಾವು ಸ್ವೀಕರಿಸಿದ ಆಹಾರವನ್ನು ಪಚನ ಮಾಡ್ತಾನೆ ಅಷ್ಟೇ ಅಲ್ಲ ಬ್ರಹ್ಮಾಂಡದ ಮಧ್ಯದಲ್ಲಿರ್ತಕ್ಕಂಥ ತನ್ನ ಪುರ ತನ್ನ ಪಟ್ಟಣ ಅಗ್ನಿಲೋಕ ಅಲ್ಲಿದ್ದುಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ ಪ್ರಕಾಶಿಸ್ತಾ ಇದ್ದಾನೆ ಅಂಥ ಪ್ರಧಾನ ವನ್ಹಿಹಿ ವೈಶ್ವಾನರಾಕ್ಷಃ ವೈಶ್ವಾನರ ವೈಶ್ವಾನರ ಅಂತ ಹೆಸರುಳ್ಳಂಥ ಈ ವನ್ಹಿ ಅಗ್ನಿ ಬ್ರಹ್ಮಲೋಕ ಪಿತೃಲೋಕ ಗಂತುಹು ಮುನೇಹೆ ಯೋಗಿನಃ ಕರ್ಮಯೋಗಿನಶ್ಚ ಗಮ್ಯತ್ವಾತ್ ಮಾರ್ಗಃ ಇತೀರಿತಃ ಇತ್ಯನ್ವಯಃ ಬ್ರಹ್ಮಲೋಕಕ್ಕೆ ಪಿತೃಲೋಕಗಳಿಗೆ ಹೋಗ್ತಕ್ಕಂಥ ಆ ಯೋಗಿಗಳ ಮತ್ತು ಅಂದರೆ ಇವರು ಅಪರೋಕ್ಷ ಜ್ಞಾನಿಗಳ ಮತ್ತು ಕರ್ಮಯೋಗಿಗಳ ಮಾರ್ಗ ಅಂದರೆ ಬ್ರಹ್ಮಲೋಕಕ್ಕೆ ಹೋಗುವವರು ಈ ಅಗ್ನಿಲೋಕದ ಮೂಲಕವಾಗಿಯೇ ಹೋಗಬೇಕು ಅವರು ಅಪರೋಕ್ಷ ಜ್ಞಾನಿಗಳಾಗಿರಲಿ ಅಥವಾ ಕರ್ಮಯೋಗಿಗಳಾಗಿರಲಿ ಅವರು ಯಾವ ಬ್ರಹ್ಮಾಂಡದ ಮಧ್ಯದಲ್ಲಿರ್ತಕ್ಕಂಥ ಅಗ್ನಿಲೋಕದಲ್ಲಿ ವೈಶ್ವಾನರ ಅನ್ನೋ ಹೆಸರಿನ ಅಗ್ನಿಯು ತಪಸ್ಸನ್ನು ಮಾಡ್ತಾ ಅಲ್ಲಿ ವಾಸಿಸ್ತಾ ಇದ್ದಾನೋ ಆ ಅಗ್ನಿಲೋಕದ ಮೂಲಕವಾಗಿಯೇನೆ ಅಥವಾ ವೈಶ್ವಾನರ ಲೋಕದ ಮೂಲಕವಾಗಿಯೇನೆ ಎಲ್ಲ ಸಾಧಕರು ಬ್ರಹ್ಮಲೋಕಕ್ಕೆ ಹೋಗುವವರು ಈ ಅಗ್ನಿಲೋಕದ ಮೂಲಕವಾಗಿಯೇ ಹೋಗಬೇಕಾದ್ದರಿಂದ ಇದನ್ನು ವೈಶ್ವಾನರ ಲೋಕವನ್ನು ಮಾರ್ಗ ಮಾರ್ಗ ಅಂತ ಹೇಳ್ತಾರೆ ಅದರ ಮೇಲೆ ಹಾಯ್ದೆ ಹೋಗಬೇಕು ಇಲ್ಲೇ ನಿಮಗೆ ಗೊತ್ತಿರೋ ಹಾಗೆ ಗೀತೆಯಲ್ಲಿ ಅಹಂ ವೈಶ್ವಾನರೋ ಭೂತ್ವ ಅಂತ ಹೇಳಿದ್ಯಾರು ಅಹಂ ಅಂದರೆ ಅಲ್ಲಿ ಶ್ರೀಕೃಷ್ಣ ನಾನು ವೈಶ್ವಾನರನಾಗಿ ಉಂಡ ಆಹಾರವನ್ನು ಪಚನ ಮಾಡ್ತೇನೆ ಅಂತ ಹೇಳಿದ್ದಾನೆ ಭಾಗವತದಲ್ಲಿ ವೈಶ್ವಾನರ ಅಗ್ನಿ ಅಂತ ಅಗ್ನಿಯ ಹೆಸರನ್ನು ಹೇಳಿದ್ದಾರೆ ಪ್ರಧಾನ ಅಗ್ನಿ ಅಂತ ಭಗವಂತ ಅಂತ ಹೇಳಿಲ್ವಲ್ಲ ಗೀತೆಗೆ ವಿರೋಧ ಬಂತು ಅಹಂ ವೈಶ್ವಾನರೋ ಭೂತ್ವ ಅಂತ ಕೃಷ್ಣ ಹೇಳಿದ್ದಾನೆ ಅಹಂ ಅಂತ ಅಂದರೆ ವೈಶ್ವಾನರ ಅಂದರೆ ಯಾರು ಕೃಷ್ಣ ಇಲ್ಲಿ ಐಶ್ವಾನರ ಅನ್ನತಕ್ಕಂಥ ಒಬ್ಬ ಅಗ್ನಿ ಅಗ್ನಿಲೋಕದಲ್ಲಿರುವವ ಅಂತ ಹೇಳ್ತಾ ಇದ್ದಾರೆ ಅದಕ್ಕೂ ವಿರೋಧ ಬಂತಲ್ಲ ಅಂದರೆ ಅಗ್ನಿದ್ವಾರ ಭಗವಂತ ಮಾಡ್ತಾನೆ ಅಂತ ಅದಕ್ಕೆ ಟಿಪ್ಪಣಿಕಾರರು ಸಮಾಧಾನವನ್ನು ನೀಡಿದ್ದಾರೆ ಆಗ ಅಗ್ನಿ ಪಚನ ಮಾಡ್ತಾನೆ ಕೃಷ್ಣ ಪಚನ ಮಾಡ್ತಾನೆ ಅಥವಾ ಕೃಷ್ಣ ಪಾಕ ಮಾಡ್ತಾನೆ ಅನ್ನೋ ವಾಕ್ಯಗಳಲ್ಲಿ ವಿರೋಧ ಕಾಣೋದಿಲ್ಲ ಇಬ್ಬರೂ ಮಾಡ್ತಾರೆ ಅಗ್ನಿಯೂ ಮಾಡ್ತಾನೆ ಕೃಷ್ಣನೂ ಮಾಡ್ತಾನೆ ಆ ಅಗ್ನಿಯಲ್ಲಿ ಸನ್ನಿಹಿತನಾಗಿ ಶ್ರೀಕೃಷ್ಣ ಮಾಡ್ತಾನೆ ಹೀಗೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅನಂತರ ಇಲ್ಲಿ ಮತ್ತೇನಾದರೂ ವಿಷಯ ಇದೆಯಾ ಅಂತ ನೋಡ್ತಾ ಇದ್ದೇನೆ ಅದನ್ನು ಮುಂದೆ ಹೇಳೋಣ ಸುಷುಮ್ನ ನಾಡಿ ಬಗ್ಗೆ ಇನ್ನೂ ಕೆಲವು ವಿಷಯಗಳು ಹೇಳೋದಿದೆ ಮುಂದಿನ ಶ್ಲೋಕ ನೋಡೋಣ ತದ್ವಿಶ್ವನಾಭಿಂ ತ್ವತಿವರ್ತ್ಯ ವಿಷ್ಣೋ ಅಣೀಯಸ ವಿರಜೇನಾತ್ಮನೈಕಃ ನಮಸ್ಕೃತಂ ಬ್ರಹ್ಮವಿದಾಂ ಉಪೈತಿ ಕಲ್ಪಾಯುಷೋ ಯದ್ವಿಬುಧಾರಮಂತೆ ತದ್ವಿ ವಿಶ್ವನಾಭಿಂ ತು ಅತಿವರ್ತ್ಯ ಆ ವಿಷ್ಣೋ ವಿಶ್ವನಾಭಿಂ ಅತಿವರ್ತ್ಯ ಅಣೀಯಸ ವಿರಜೇನ ಆತ್ಮನ ಏಕಃ ಬ್ರಹ್ಮವಿದಾಂ ನಮಸ್ಕೃತಂ ಉಪೈತಿ ಯತ್ರ ವಿಬುಧಾಃ ಕಲ್ಪಾಯುಷಃ ರಮಂತೆ ಏನರ್ಥ ಇಡೀ ವಿಶ್ವಕ್ಕೆ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಈ ಶಿಂಶುಮಾರ ಚಕ್ರ
ಅಲ್ಲಿಗೆ ತಲುಪಿ ಅದನ್ನು ದಾಟ್ತಾನೆ ಸಾಧಕ, ಅದನ್ನು ದಾಟಿ ಇನ್ನೂ ಮುಂದೆ ಸಾಗುತ್ತಾನೆ. ಹೀಗೆ ಸಾಗುವ ಮೊದಲು ಸಾಧಕನ ಲಿಂಗ ಶರೀರ ಮತ್ತು ಸೂಕ್ಷ್ಮವೂ ನಿರ್ಮಲವೂ ಆಗುತ್ತದೆ. ಅನಂತರ ಬ್ರಹ್ಮಜ್ಞಾನಿಗಳಿಂದ ನಮಸ್ಕೃತವಾಗಿರ್ತಕ್ಕಂಥ ಕಲ್ಪದ ಅಂತದವರೆಗೆ ಇರ್ತಾರಲ್ಲ ದೇವತೆಗಳು, ಆ ದೇವತೆಗಳು ವಾಸ ಮಾಡತಕ್ಕಂಥ ಮಹರ್ಲೋಕವನ್ನು ತಲುಪುತ್ತಾನೆ. ವಿಷ್ಣೋ ವಿಶ್ವನಾಭಿಂ ಶಿಂಶುಮಾರ ಚಕ್ರಂ ಅತಿವರ್ತ್ಯ ಅತಿಕ್ರಮ್ಯ, ಆ ಶಿಂಶುಮಾರ ಚಕ್ರವನ್ನು ಶಿಂಶುಮಾರ ಮಂಡಲವನ್ನು ಅತಿಕ್ರಮಿಸಿ ಎಂದರೆ ದಾಟಿ, ಅಣೀಯಸ ಸೂಕ್ಷ್ಮರೂಪೇಣ ವಿರಜೇನ ಶುದ್ಧೇನ ಆತ್ಮನ ಏಕಃ ಏಕಾಕಿಯಾಗಿ ಬ್ರಹ್ಮವಿದಾಂ ನಮಸ್ಕೃತಂ ಯಾವುದದು ಮಹರ್ಲೋಕಂ ಉಪೈತಿ. ಯತ್ರ ವಿಬುಧಾಃ ಅಂದರೆ ದೇವತೆಗಳು ಕಲ್ಪಾಯುಷಃ ರಮಂತೆ, ಒಂದು ಕಲ್ಪ ಆಯುಷ್ಯ ಅಲ್ಲಿಯವರೆಗೂ ಆ ಮಹರ್ಲೋಕದಲ್ಲಿ ಅವರು ವಾಸಿಸ್ತಾ ಇದ್ದಾರೆ. ಇಲ್ಲಿ ಶಿಂಶುಮಾರ ಚಕ್ರದ ಬಗ್ಗೆ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ವಿಶ್ವನಾಭಿಂ ಅಂತ ಆ ಶ್ಲೋಕದಲ್ಲಿರೋ ಶಬ್ದಕ್ಕೆ ಶಿಂಶುಮಾರ ಅಂತ ಅರ್ಥ ಬರೆದಿದ್ದಾರೆ. ವಿಶ್ವನಾಭಿಂ ಗ್ರಹತಾರಕ ನಕ್ಷತ್ರಾದೇಹೇ ಕೃತ್ಸ್ನಸ್ಯ ಆಶ್ರಯಭೂತಂ ವಿಷ್ಣೋ ಸ್ಥಾನಂ. ಈ ಶಿಂಶುಮಾರ ಅನ್ನೋ ಜ್ಯೋತಿರ್ಮಯ ಚಕ್ರ ತಲುಪಿದಾಗ ತತ್ರ ಧ್ರುವಸ್ಥಾನಂ ಶಿಂಶುಮಾರಸ್ಯ ಅಂತೆ ಭವತಿ, ಸ್ಥಾನಾನಿ ಆದಿತ್ಯಾನಿ ಧ್ರುವಾಂತಾನಿ ಪದಾನಿ ಪ್ರಯಾತಿ ಇತಿ ಉಪಲಕ್ಷಣೆಯ ಜ್ಞಾತವ್ಯಂ. ಅಲ್ಲಿ ಸಪ್ತರ್ಷಿಲೋಕ, ಸೂರ್ಯಲೋಕ, ಚಂದ್ರಲೋಕ ಎಲ್ಲ ದಾಟಿ ಈ ಶಿಂಶುಮಾರ ಮಂಡಲಕ್ಕೆ ಬರ್ತಾರೆ. ಶಿಂಶುಮಾರ ಮಂಡಲ ಹೇಗಿದೆ ಅಂದರೆ ಕುಂಡಲಿ ಆಕಾರದಲ್ಲಿದೆ. ಸರ್ಪ ಸುತ್ತಕೊಂಡು ಕುಂಡಲಿ ಆಕಾರ ಆದರೆ ಹೇಗಿರಬೇಕು ಹಾಗಿದೆ. ಅದರ ಬಾಲವನ್ನು ಮೇಲ್ಮುಖವಾಗಿರಿಸಿಕೊಂಡಿದೆ, ಕುಂಡಲಿ ಆಕಾರದಲ್ಲಿ ಸುತ್ತಿಕೊಂಡು ಸರ್ಪಾಕಾರದಲ್ಲಿ ಸುತ್ತಿಕೊಂಡು ಬಾಲವನ್ನು ಮೇಲಕ್ಕಿಟ್ಕೊಂಡಿರ್ತಕ್ಕಂಥ ಕುಂಡಲೀಕೃತ ಸರ್ಪ ಹೇಗೆ ಕಾಣಿಸ್ಬೇಕೋ ಹಾಗೆ ಕಾಣಿಸ್ತಿದೆ ಈ ಶಿಂಶುಮಾರ ಮಂಡಲ. ಈ ಶಿಂಶುಮಾರ ಮಂಡಲಕ್ಕೆ ಹೋಗೋ ಮೊದಲು ಸೂರ್ಯಲೋಕ, ಚಂದ್ರಲೋಕ ಇವನ್ನೆಲ್ಲ ಸಪ್ತರ್ಷಿಗಳ ಲೋಕ ಎಲ್ಲ ದಾಟಿಕೊಂಡು ಬಂದಿರ್ತಾನೆ. ಅವುಗಳ ಉಲ್ಲೇಖ ಇಲ್ಲಿಲ್ಲ. ಯಾಕೆ ಅಂದರೆ ಉಪಲಕ್ಷಣೆಯ ಜ್ಞಾತವ್ಯಂ ಅಂತ ಬರೀತಾರೆ. ಮುಖ್ಯ ಕೆಲವು ಲೋಕಗಳನ್ನು ಮಾತ್ರ ಇಲ್ಲಿ ಹೇಳಿದ್ದಾರೆ. ಮಧ್ಯೆ ಬರ್ತಕ್ಕಂಥ ಲೋಕಗಳನ್ನು ಅವರು ದಾಟಿದರು ಅನ್ನೋದನ್ನು ಉಪಲಕ್ಷಣೆಯ ತಿಳಿದುಕೊಳ್ಬೇಕು. ಇಲ್ಲಿ ಏನು ಶಿಂಶುಮಾರ ಅಂದರೆ ಶಿಶುಮಾರ ಶಿಂಶುಮಾರ ಅಂತ ಎರಡು ರೀತಿಯೂ ಪ್ರಯೋಗಗಳನ್ನು ಮಾಡಿದ್ದಾರೆ, ಶಬ್ದ ಪ್ರಯೋಗಗಳನ್ನು ಮಾಡಿದ್ದಾರೆ. ಈ ಶಿಶುಮಾರ ಅಥವಾ ಶಿಂಶುಮಾರ ಅನ್ನೋ ಶಬ್ದಕ್ಕೇನರ್ಥ, ಈ ಹೆಸರು ಯಾಕಿದಕ್ಕೆ ಅನ್ನೋದು ನನಗಿನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೇನೆ. ಯಾರಿಗಾದರೂ ಗೊತ್ತಿದ್ದರೆ ಹಂಚಿಕೊಳ್ಳಿ. ಈ ಶಿಂಶುಮಾರ ಅನ್ನೋ ಶಬ್ದ ನಾವು ಮೊದಲು ಕೇಳಿದ್ದು ದೇವ್ರ ಪೂಜೆ ಮಾಡುವವರಿಗೆ ಪರಿಚಿತವಾದ ಸಂಗತಿ ಇದು. ಶಿಂಶುಮಾರಶ್ಚೇತಿ ಶತಂ ಮೂಲಮೂರ್ತ್ಯ ಸಮನ್ವಿತಂ, ಕಲಶ ಪೂಜೆ ಮಾಡುವಾಗ ಆಹೂಯ ಪೂಜಯೇ ದೇತಾಃ ಸ್ನಾನೀಯ ಕಲಶೇ ಬುಧಃ ಮಾತೃಕಾ ಏಕ ಪಂಚಾಶತ್ ಚತುರ್ವಿಂಶತಿ ಮೂರ್ತಯಃ. ಕಲಶ ದೇವತೆಗಳನ್ನು ಆವಾಹನೆ ಮಾಡುವ ಸಂದರ್ಭದಲ್ಲಿ ಯಾವ ಯಾವ ದೇವತೆಗಳನ್ನು ಆವಾಹಿಸಬೇಕು ಅನ್ನೋದನ್ನು ನಾಲ್ಕು ಶ್ಲೋಕಗಳಲ್ಲಿ ಪದ್ಯಮಾಲಾದಲ್ಲಿ ಜೈತೀರ್ಥರು ಸಂಗ್ರಹ ಮಾಡಿದ್ದಾರೆ. ನೂರು ದೇವತೆಗಳನ್ನು ನಾವು ಆವಾಹಿಸಬೇಕು. ಶಿಂಶುಮಾರಶ್ಚ ಇತಿ ಶತಂ ಅಂತ ಆ ನೂರು ದೇವತೆಗಳನ್ನು ನಾಲ್ಕೇ ನಾಲ್ಕು ಶ್ಲೋಕಗಳಲ್ಲಿ ಪದ್ಯಮಾಲಾಕಾರರು ಸಂಗ್ರಹ ಮಾಡಿದ್ದಾರೆ. ಮಾತೃಕಾ ಏಕ ಪಂಚಾಶತ್ ಚತುರ್ವಿಂಶತಿ ಮೂರ್ತಯ ಕೇಶವಾದ್ಯಾಸ್ತಥಾ ವಿಶ್ವ ತೈಜಸ ಪ್ರಾಜ್ಞತುರ್ಯಕಾಃ ಆತ್ಮ ಅಂತರಾತ್ಮ ಪರಮಜ್ಞಾನಾತ್ಮ ವಾಸುದೇವಕಃ
ಸಂಕರ್ಷಣಶ್ಚ ಪ್ರದ್ಯುಮ್ನೋ ಅನಿರುದ್ಧೋ ಮತ್ಸ್ಯಕಚ್ಛಪೌ ಕೋಲೋ ನೃಸಿಂಹಃ ಸವಟುಃ ಜಾಮದಗ್ನ್ಯರಭೂದ್ವಹೌ ವಾಸಿಷ್ಠ ಯಾದವೌ ಕೃಷ್ಣೌ ಆತ್ರೇಯೋ ಬುದ್ಧಕಲ್ಕಿನೌ ಶಿಂಶುಮಾರಶ್ಚೇತಿ ಶತಂ ಮೂಲಮೂರ್ತ್ಯಾ ಸಮನ್ವಿತಂ ಆಹೂಯ ಪೂಜಯೇತ್ ಏತಾಹ ಸ್ನಾನೀಯ ಕಲಶೇ ಬುಧಃ. ಸ್ನಾನೀಯ ಕಲಶೇ, ಭಗವಂತನಿಗೆ ಅಭಿಷೇಕವನ್ನು ಮಾಡಲಿಕ್ಕೆ ಒಂದು ಕಲಶದಲ್ಲಿ ನೀರಿಟ್ಕೊಂಡಿರ್ತೀವಲ್ಲ, ಅಂಥ ಸ್ನಾನೀಯ ಕಲಶದಲ್ಲಿ ಭಗವಂತನಾಗೆ ಅಭಿಷೇಕ ಮಾಡತಕ್ಕಂಥ ಕಲಶದಲ್ಲಿ ಏತಾಹ ದೇವತಾಹ ಆಹೂಯ ಪೂಜಯೇ, ಈ ದೇವತೆಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳುವಲ್ಲಿ ಶಿಂಶುಮಾರಶ್ಚೇತಿ ಶತಂ ಅಂತ ಆ ಶಿಂಶುಮಾರ ಶಬ್ದ ಬರ್ತದೆ. ಈ ಶಿಂಶುಮಾರ ಇನ್ನೊಂದು ಕಡೆಗೆ ನಾವು ನೋಡೋದು ಭಾಗವತದ ಪಂಚಮಸ್ಕಂಧದ 23ನೇ ಅಧ್ಯಾಯದಲ್ಲಿ. ಇಡೀ ಅಧ್ಯಾಯ ಶಿಂಶುಮಾರ ವರ್ಣನ ಅಂತಲೇ ಹೆಸರು ಆ ಅಧ್ಯಾಯಕ್ಕೆ. ಅಲ್ಲಿ ವಿಸ್ತಾರವಾಗಿ ಈ ಶಿಂಶುಮಾರ ಮಂಡಲ ಎಲ್ಲಿ ಇರ್ತದೆ, ಅದರ ತುದಿಗೆ ಧ್ರುವಮಂಡಲ, ಅದರ ಅಕ್ಕಪಕ್ಕ 27 ನಕ್ಷತ್ರಗಳು, ಅದರ ಮಧ್ಯದಲ್ಲಿ ಆಕಾಶಗಂಗಾ, ಆ ಧ್ರುವಮಂಡಲವನ್ನು ದೇವತೆಗಳು ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಇತ್ಯಾದಿಯಾಗಿ ವಿಸ್ತಾರವಾಗಿ ಒಂದು ಇಡೀ ಅಧ್ಯಾಯ ಶಿಂಶುಮಾರದ ವರ್ಣನೆ ಪಂಚಮಸ್ಕಂಧದ 23ನೇ ಅಧ್ಯಾಯದಲ್ಲಿ ಬಂದಿದೆ. ಆದರೆ ಅಲ್ಲೂ ಕೂಡ ಈ ಶಿಂಶುಮಾರ ಅನ್ನೋ ಶಬ್ದದ ವ್ಯುತ್ಪತ್ತಿ ಕಾಣಿಸೋದಿಲ್ಲ. ಯಾಕೆ ಈ ಹೆಸರು ಈ ಮಂಡಲಕ್ಕೆ, ಏನಾದರೂ ಅದರ ಹಿಂದೆ ವಿಶೇಷ ಇರ್ತದೆ, ಅದು ಅಲ್ಲೂ ಕೂಡ ಕಾಣೋದಿಲ್ಲ. ಅಂತೂ ಇಷ್ಟು ತದ್ವಿಶ್ವನಾಭಿಂ ತು ಅತಿವರ್ತ್ಯ ವಿಷ್ಣೋಃ. ಆ ಶಿಂಶುಮಾರ ಚಕ್ರವನ್ನು ದಾಟಿ ಆ ಸಾಧಕ ಮುಂದೆ ಸಾಗ್ತಾನೆ. ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಕಲ್ಪಾಂತದವರೆಗೆ ಯಾವ ಲೋಕದಲ್ಲಿ ದೇವತೆಗಳು ವಾಸ ಮಾಡ್ತಾರೋ, ಬ್ರಹ್ಮಜ್ಞಾನಿಗಳು ಭಕ್ತಿಯಿಂದ ನಮಸ್ಕರಿಸ್ತಾರೋ ಅಂಥ ಮಹರ್ಲೋಕವನ್ನು ಸಾಧಕ ತಲುಪ್ತಾನೆ ಅಂತ ಈ ತದ್ವಿಶ್ವನಾಭಂ ತ್ವತಿವರ್ತ್ಯ ವಿಷ್ಣೋಃ ಅಣೀಯಸ ವಿರಜೇನ ಆತ್ಮನ ಏಕಃ ನಮಸ್ಕೃತಂ ಬ್ರಹ್ಮವಿದಾಂ ಉಪೈತಿ ಕಲ್ಪಾಯುಷೋ ಯದ್ವಿಬುಧ ರಮಂತೆ ಅನ್ನೋ ಶ್ಲೋಕದ ಯಥಾಶಕ್ತಿ ಭಾವಾರ್ಥ. ಈ ಸಮಯ ಮುಗಿತ ಬಂತಾದ್ದರಿಂದ ಇಲ್ಲಿಗೆ ಈ ಅನುಸಂಧಾನವನ್ನು ಮುಗಿಸ್ತಾ ಇದ್ದೇನೆ.